ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂದು. ಪಾಶ್ಚಾತ್ಯ ಧರ್ಮಗಳು ಪ್ರಶ್ನೋತ್ತರ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಒಂದು, ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್, ಉತ್ತರ ಅಬ್ರಾಹಂ. ಎರಡು, ಪಾರ್ಸಿ ಮತದ ಸ್ಥಾಪಕರು ಡ್ಯಾಶ್, ಉತ್ತರ ಜರತುಷ್ಟ. ಮೂರು, ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ ಡ್ಯಾಶ್, ಉತ್ತರ ಬೆತ್ಲೆಹೆಮ್. ನಾಲ್ಕು, ಏಸು ಕ್ರಿಸ್ತರನ್ನು ಸಿಲಿಬಿಗೇರಿಸಿದ ಬೆಟ್ಟ ಡ್ಯಾಶ್, ಉತ್ತರ ಕೋಲ್ಕೊತಾ. ಐದು, ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದುದು ಚಕ್ರವರ್ತಿ ಡ್ಯಾಸ್ನ ಆಳ್ವಿಕೆಯ ಅವಧಿಯಲ್ಲಿ, ಉತ್ತರ ಕಾನ್ಸ್ಟ್ಯಾಂಟೈನ್. ಆರು, ಮಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಸ್, ಉತ್ತರ ಮೆಕ್ಕಾ. ಏಳು, ಇಸ್ಲಾಂನ ಗ್ರಂಥ ಡ್ಯಾಸ್, ಉತ್ತರ ಕುರಾನ್. ಎಂಟು, ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಸ್ ಎನ್ನುವರು, ಉತ್ತರ ಖಲೀಫರು. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ ಒಂಬತ್ತು, ಯಹೂದಿ ಧರ್ಮದ 10 ಕಟ್ಟಳೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ಬೇಡ, ಸಬತ್ ದಿನವನ್ನು ಪವಿತ್ರವೆಂದು ಕಾಣುವುದು, ತಂದೆ ತಾಯಿಯರನ್ನು ಗೌರವಿಸು, ವಸ್ತುಗಳ ಕಲಬೆರಿಕೆ ಮಾಡಬಾರದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಇತರರ ಬಗ್ಗೆ ಅಸೂಯೆ ಪಡಬಾರದು. ಪ್ರಶ್ನೆ ಹತ್ತು, ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ, ಸಮರ್ಥಿಸಿ. ಉತ್ತರ, ಪಾರ್ಸಿ ಧರ್ಮ ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ, ಏಕೆಂದರೆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಇದು ಪಾರ್ಸಿ ಧರ್ಮದ ನಂಬಿಕೆ. ಇದೇ ರೀತಿ ಇವರ ಸೂರ್ಯೋಪಾಸನೆ ಹಾಗೆಯೇ ಪೂಜೆ ಆರಾಧನೆ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಜ್ಞ ಎನ್ನುತ್ತಾರೆ. ಇವೆಲ್ಲವೂ ಸಂಸ್ಕೃತದ ಮೂಲ ಪದಗಳು ಎನ್ನುವುದನ್ನು ಗಮನಿಸಬಹುದು. ಪ್ರಶ್ನೆ ಹನ್ನೊಂದು, ಏಸು ಕ್ರಿಸ್ತನ ಜೀವನವನ್ನು ಕುರಿತು ಬರೆಯಿರಿ. ಉತ್ತರ, ಜೀಸಸರು ಬೆಥ್ಲೆಹೆಮ್ನಲ್ಲಿ ಜೋಸೆಫ್ ಮತ್ತು ಮೇರಿಯ ಮಗನಾಗಿ ಜನಿಸಿದರು. ಜೀಸಸ್ ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು. ಅವರು ಮತ ಪ್ರವರ್ತಕ ಜಾನ್ನಿಂದ ದೀಕ್ಷಾಸ್ಥಾನಕ್ಕೆ ಒಳಗಾದರು. ಜಾನ್ ಜೀಸಸರನ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಉದ್ಘಾಟಿಸಿದರು. ಯೇಸು ಕ್ರಿಸ್ತರು ಇಸ್ರೇಲ್ ದೇಶದೆಲ್ಲ ಸಂಚರಿಸುತ್ತಾ ಮತ ಪ್ರಚಾರ ಹಾಗೂ ಬೋಧನೆಗಳಲ್ಲಿ ತೊಡಗಿದರು. ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಕಷ್ಟಗಳನ್ನು ಪರಿಹರಿಸಲು ಮುಂದಿರುತ್ತಿದ್ದರು. ಯೇಸು ಕ್ರಿಸ್ತ ಯಹೂದಿಗಳಿಂದ ಮಹಾರಕ್ಷಕರೆಂದು ಪರಿಗಣಿಸಲ್ಪಟ್ಟು ಜನಪ್ರಿಯರಾದರು. ರಾಮಾಚಾರದಿಂದ ಕೂಡಿದ ಧಾರ್ಮಿಕ ವಿಧಿ ವಿಧಾನಗಳನ್ನು ಅಲ್ಲಗಳೆದರು. ಯಹೂದಿಗಳ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧಿಸಲು ಪ್ರಾರಂಭಿಸಿತು. ಈ ಎಲ್ಲಾ ಕಾರಣಗಳಿಂದ ಯೇಸು ಕ್ರಿಸ್ತರು ಜೆರುಸಲಂಗೆ ಭೇಟಿ ಇದ್ದಾಗ ಯಹೂದಿಗಳು ಅವರನ್ನು ಬಂಧಿಸಿ ರೋಮ್ನ ರಾಜ್ಯಪಾಲನ ವಶಕ್ಕೆ ಒಪ್ಪಿಸಿದರು. ರಾಜ್ಯಪಾಲನು ಕ್ರಿಸ್ತನನ್ನು ಶಿಲುಬೆಗೇರಿಸುವ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಿದನು. ಯೇಸು ಕ್ರಿಸ್ತರನ್ನು ರೋಮ್ನ ಸೈನಿಕರು ಗೋಲ್ಗೊತಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದರು. ಪ್ರಶ್ನೆ ಹನ್ನೆರಡು, ಯೇಸು ಕ್ರಿಸ್ತನ ಬೋಧನೆಗಳನ್ನು ಪಟ್ಟಿ ಮಾಡಿ. ಉತ್ತರ, ದೇವರು ಒಬ್ಬನೇ, ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲೂ ಸೋದರತ್ವ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು. ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು. ಹೀಗೆ ಯೇಸು ಕ್ರಿಸ್ತನ ಬೋಧನೆಗಳು ಪ್ರೀತಿ, ಸೇವೆ ಹಾಗೂ ಭ್ರಾತೃತ್ವದಂತಹ ಉತ್ಕೃಷ್ಟ ವಿಚಾರಗಳನ್ನು ತಮ್ಮ ತಳಹದಿಯನ್ನಾಗಿ ಹೊಂದಿದ್ದವು. ಪ್ರಶ್ನೆ ಹದಿಮೂರು, ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು? ಉತ್ತರ, ಚಕ್ರವರ್ತಿಯಾದ ಕಾನ್ಸ್ಟ್ಯಾಂಟೈನ್ ಆಳ್ವಿಕೆಯ ಅವಧಿಯಲ್ಲಿ ಕ್ರಿಶ್ಚಿಯಾನಿಟಿಯು ರೋಮ್ನ ರಾಜ್ಯ ಮತವಾಯಿತು. ಕ್ರೈಸ್ತ ಧರ್ಮವು ಯುರೋಪಿನಾದ್ಯಂತ ಹರಡಿತು. ಇಂದು ಕ್ರೈಸ್ತ ರಿಲಿಜಿಯನ್ ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರ ಸದಸ್ಯತ್ವವನ್ನು ಹೊಂದಿವೆ. ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾಗಿದೆ. ಪ್ರಶ್ನೆ ಹದಿನಾಲ್ಕು, ಮಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ. ಉತ್ತರ, ಪ್ರವಾದಿ ಮಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಪ್ರವರ್ತಕರು. 570 ಮೆಕ್ಕಾದಲ್ಲಿ ಜನಿಸಿದರು. ಇವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡರು. ಇವರು ಒಬ್ಬ ಶ್ರೀಮಂತ ವಿಧವೆಯಾಗಿದ್ದ ಖದೀಜ ಎಂಬುವವರನ್ನು ವಿವಾಹವಾದರು. ಮಹಮ್ಮದರು ಸದಾ ಚಿಂತನಾ ಮಗ್ನರು ಮತ್ತು ಒಂಟಿಯಾಗಿ ಪ್ರಾರ್ಥಿಸುವ ಅಭ್ಯಾಸವುಳ್ಳವರಾಗಿದ್ದರು. ಆ ಪ್ರಾರ್ಥನಾ ಸ್ಥಳ ಮೆಕ್ಕಾದ ಈರಾ ಗುಹೆಯಾಗಿತ್ತು. ಒಮ್ಮೆ ಅಲ್ಲಿ ಜ್ಞಾನಾಸಕ್ತರಾಗಿದ್ದಾಗ ದೇವದೂತನು ಮಹಮ್ಮದರನ್ನು ನೀನು ಅಲ್ಲಾನ ಪ್ರವಾದಿ ಎಂದು ಉದ್ಘಾಟಿಸಿದರು. ಮುಂದೆ ತಾನು ಅಲ್ಲಾನ ಪ್ರವಾದಿ ಎಂದು ತಮ್ಮ ಕುಟುಂಬ, ಬಂಧು ವರ್ಗ ಮತ್ತು ಸ್ನೇಹಿತ ವರ್ಗಕ್ಕೆ ಮನಗಾಣಿಸಿದರು. ಇವರು ತಮ್ಮನ್ನು ತಾವು ದೇವರೆಂದು ಎಂದು ಕರೆದುಕೊಳ್ಳಲಿಲ್ಲ.
ಮಹಮ್ಮದರು ಕೇಳಿದ ದೈವಿ ಸತ್ಯ ನುಡಿ ಸಂಗ್ರಹವೇ ಇಸ್ಲಾಂನ ಗ್ರಂಥ ಕುರಾನ್. ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧಿಸಲು ಪ್ರಾರಂಭಿಸಿತು. ಇವರ 627ರ ಮೆಕ್ಕಾದಿಂದ ಮದೀನಾದ ಕಡೆ ಪ್ರಯಾಣವು ಇಜ್ರಾ ಸಕೆ ಎಂಬ ಹೆಸರಿನಿಂದ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ಸ್ವಲ್ಪ ಕಾಲ ಮದೀನಾದಲ್ಲಿ ನೆಲೆಯೂರಿದರು. ಪುನಃ ಮೆಕ್ಕಕ್ಕೆ ತಮ್ಮ ಅನುಯಾಯಿಗಳೊಂದಿಗೆ ಬಂದು ನೆಲೆಸಿದರು. ನಂತರ ಅಲ್ಲಿಯೇ ಕೊನೆಯುಸಿರೆಳೆದರು. ಪ್ರಶ್ನೆ 7, ಇಜ್ರಾ ಎಂದರೇನು? ಉತ್ತರ: 627ರಲ್ಲಿ ಮಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದೀನಾದ ಕಡೆ ಪ್ರಯಾಣಿಸಿದರು. ಈ ಪ್ರಯಾಣವನ್ನು ಇಜ್ರಾ ಸಕ ಎನ್ನುವರು. ಪ್ರಶ್ನೆ 8, ಇಸ್ಲಾಂನ ನಿಯಮಗಳು ಯಾವುವು? ಉತ್ತರ: ಕಲೀಮಾ, ಅಲ್ಲಾನಲ್ಲಿ ಮಾತ್ರ ನಂಬಿಕೆ, ಮಹಮ್ಮದರು ಅವರ ಪ್ರವಾದಿಗಳು. ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ರೋಜಾ, ರಂಜಾನ್ ತಿಂಗಳಲ್ಲಿ ಉಪವಾಸ. ಜಕತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು. 5, ಹಜ್, ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು.